ನಿಮಗೆ ಏನ್ ಸಂಬಂಧ? ಹೇಳ್ತೀಯ ಇಲ್ಲ? ಏನೂ ಇಲ್ಲ ಡ್ಯಾಡಿ. ಏನೂ ಇಲ್ಲದೆ ನಿನ್ ಕೆನ್ನೆ ಮುಟ್ಟಿಟ್ನ ಅವನು? ನಾನು ಸಂತೋಷ್ನ ಲವ್ ಮಾಡ್ತಿದ್ದೀನಿ. ಎಷ್ಟು ಧೈರ್ಯ ನಿನಗೆ ನನ್ನ ಮುಂದೆ ಈ ಮಾತು ಹೇಳಕ್ಕೆ? ನಾನು ನಾಳೆ ಇಡೀ ಕಾಲೇಜ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗ ಪ್ರೀತಿ ಅಂತ ಪ್ರೀತಿ. ಕಾಲೇಜ್ ವಿದ್ಯಾರ್ಥಿಗಳು ಹೋಗೋದು ಪಾಠ ಕಲಿಯಕ್ಕೆ, ಪೋಲಿ ಆಟ ಆಡೋದಕ್ಕಲ್ಲ. ಪ್ರೀತಿ ಮಾಡೋದು ಪೋಲಿ ಆಟ ಅಲ್ಲಪ್ಪ. ಓಹೋ, ಮಾತು ಜಾಸ್ತಿ ಆಯ್ತು. ಇವತ್ತು ಪ್ರೀತಿ ಅಂತೀರಾ, ನಾಳೆ ಅಪ್ಪ ಅಮ್ಮ ಒಪ್ಪದೇ ಇದ್ರೆ ಓಡಿ ಹೋಗಿ ಮದುವೆ ಮಾಡ್ಕೊಂಡು ನಮ್ಮನ್ನ ಮರ್ತುಬಿಡಿ ಅಂತ ಪತ್ರ ಬರೆದು ಹೊಟ್ಟೆ ಹುರಿದು ಮಾಡೆ ಕಳಿತೀರಾ? ಇಲ್ಲಪ್ಪ, ನಮ್ಮಿಬ್ಬರದು ಪ್ಯೂರ್ ಲವ್. ನೀವ್ ಹೇಳಿದ ಯಾವ ಕೆಟ್ಟ ಯೋಚನೆನೂ ನಮ್ಮ ತಲೆಯಲ್ಲಿಲ್ಲ. ಇಟ್ ಇಸ್ ಜಸ್ಟ್ ಎ ಡೀಪ್ ಅಟ್ಯಾಚ್ಮೆಂಟ್. ನಿನ್ನ ಅವನ ಮಧ್ಯದ ಸೆಂಟಿಮೆಂಟ್ಸು, ಅದಕ್ಕೆ ಸಂಬಂಧಪಟ್ಟ ನಿನ್ನ ಸಮರ್ಥನೆಗಳು, ನಿನ್ನ ಅಳು, ಇದ್ಯಾವುದು ನನ್ನ ಮನಸ್ಸನ್ನು ಕರಗಿಸೋಲ್ಲ. ನನ್ನ ಸ್ವಭಾವ ನಿನಗೆ ಚೆನ್ನಾಗಿ ಗೊತ್ತು. ನಾನು ಒಂದು ಕಡೆ ಹೂವಿನಷ್ಟು ಮೃದು, ಮತ್ತೊಂದು ಕಡೆ ಕಲ್ಲಿನಷ್ಟು ಕಠಿಣ. ನೀವಿಬ್ರು ಹೀಗೆ ಮುಂದುವರೆದ್ರೆ ಪಪ್ಪ ಪ್ಲೀಸ್ ನೋ. ನಾಳೆಯಿಂದ ನೀನು ಅವ್ನು ನೋಡ್ಕೂಡ್ದು, ಅವನ ಮಾತಾಡ್ಸ್ಕೂಡ್ದು. ನೋ ಜಾಗಿಂಗ್, ನೋ ಡಾನ್ಸಿಂಗ್, ಅಂಡರ್ಸ್ಟ್ಯಾಂಡ್? ಪಪ್ಪ ಪ್ಲೀಸ್ ಪಪ್ಪ ನೋ. ದಟ್ಸ್ ಆಲ್. ಇದೇ ಫಸ್ಟ್ ವಾರ್ನಿಂಗ್, ಇದೇ ಲಾಸ್ಟ್ ವಾರ್ನಿಂಗ್. ಇನ್ನು ಇದಕ್ಕೂ ಮೀರಿ ಹಠ ಹಿಡಿದು ಮಾತು ಬಿಡೋದು, ಊಟ ಬಿಡೋದು, ಹರಿದ ಸುಟ್ಟ ಫೋಟೋನ ಕರಕಲನ್ನ ಕರಗಿಸಿ ಕುಡಿಯೋದು, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಅಥವಾ ರಕ್ತದಲ್ಲಿ ಪತ್ರಗಳು ಬರೆಯೋದು, ಇಂಥದ್ದೇನಾದ್ರು ಮಾಡ್ಬೋದು ನಿನ್ನ ತಲೆಯಲ್ಲಿ ಇರ್ಬೋದು. ಆದರೆ ಐ ಡೋಂಟ್ ಕೇರ್ ಫಾರ್ ಸಮ್ಥಿಂಗ್. ಮಗಳೇ ಹುಟ್ಟಲಿಲ್ಲ ಅಂತೇಳಿ ತರ್ಪಣ ಬಿಟ್ಬಿಡ್ತೀನಿ. ಸೊ ಬಿ ಕೇರ್ಫುಲ್.